லோகாபிராமம் ரணரங்க தீரம் ராஜீவ நேத்திரம் ரகுவம்சநாத்தம் காருண்ய ரூபம் கருணாகரம் தம் ஸ்ரீராமச்சந்திரம் சரணம் பிரபத்யே. ஹரி ஓம். நமஸ்தே பந்துகளே, நம்ம ஆர்கே டிவி அர்ப்பிசுவ ಧರ್ಮ ರಕ್ಷಕರ ನುಡಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬಂಧುಗಳೇ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡಿದ್ದು, ಭವ್ಯ ದಿವ್ಯ ರಾಮ ಮಂದಿರ ನಿರ್ಮಾಣಗೊಂಡಿದ್ದು, ಕೋಟ್ಯಾಂತರ ಭಕ್ತರ ರಾಮ ಭಕ್ತರ ಕನಸು ನನಸಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹಿಂದಿನ ದಿನಗಳಲ್ಲಿ ಅಯೋಧ್ಯೆ ಹೋರಾಟಕ್ಕೆ ನಮ್ಮ ಭಟ್ಕಳ ತಾಲೂಕಿನಿಂದ ಅನೇಕ ಮಹನೀಯರು ಹೋದ ಮಹನೀಯರಿದ್ದಾರೆ. ಅವರನ್ನು ದಂಡಿನದುರ್ಗ ದೇವಸ್ಥಾನದಲ್ಲಿ ಕರೆದು ಅವರಿಗೆ ಸನ್ಮಾನ ಮಾಡಿ ಅವರ ಅನಿಸಿಕೆಯನ್ನು ತಮ್ಮ ಮುಂದೆ ಹಂಚಿಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನವೇ ಧರ್ಮ ರಕ್ಷಕರ ನುಡಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮೊಂದಿಗಿದ್ದಾರೆ ನಾರಾಯಣ ಹನುಮಯ್ಯ ನಾಯ್ಕ್ ಮೂಡ್ ಭಟ್ಕಳ. ಇವರು ಹಿರಿಯರು, ಈ ದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಈಗ ಅವರನ್ನು ಈ ದಂಡಿನದುರ್ಗ ದೇವಸ್ಥಾನದ ಅಧ್ಯಕ್ಷರಾದ ಮೋಹನ್ ಸಿರಾಲಿಕರು ಸನ್ಮಾನಿಸ್ತಾ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಎಷ್ಟನೇ ಇಸ್ವಿಯಲ್ಲಿ ಭಟ್ಕಳದಿಂದ ಅಯೋಧ್ಯೆಗೆ ಕರೆ ಸೇವೆಗೆ ಹೋಗಿದ್ರಿ? ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಅಕ್ಟೋಬರ್ 22. ತಾವು ಇಲ್ಲಿಂದ ಭಟ್ಕಳದಿಂದ ಹೊರಡುವಾಗ ತಮ್ಮೊಂದಿಗೆ ಯಾರ್ಯಾರು ಇದ್ರು, ಎಷ್ಟು ಜನ ಹೋಗಿದ್ರಿ? ನಾವು ಇಲ್ಲಿದ್ದೊಂದು 8 ಜನ ಇದ್ರು ಭಟ್ಕಳದವರು. ಗಣಪತಿ ಭಟ್ ಕಾಮಾಕ್ಷಿ ದರ್ಶನ ಇದ್ದಾರಲ್ಲ, ಅವರೊಬ್ರು, ರಘುವೀರ್ ಬಾಳಗಿ, ಸೂರ್ಯಕಾಮತ್. ನಿಮ್ಮ ತಂಡದಲ್ಲೇ ಇದ್ರು? ಹೋಟೆಲ್ ಬಾಂಬೆ. ಇಲ್ಲಿಂದ ಬಾಂಬೆ? ಬಾಂಬೆ ಮುಂಬೈ ಹೋಗಿ ಪಾಂಡಿಚೆ ಬೆಳಗ್ಗೆ ಬಾಂಬೆ ಹೋಗ್ಬಿಟ್ರು. ಬಾಂಬೆಯಿಂದ ರಾತ್ರಿಗೆ ಟ್ರೈನ್, ಟ್ರೈನ್ ಒಂದು 3 ದಿವಸ ಟ್ರೈನ್ ಆಗಿದ್ರು. ನಾವು ಅಲ್ಲಿಂದ ಒಂದು 7 ಕಡೆಗೆ ಅರೆಸ್ಟ್ ಮಾಡಿದ್ರು, ಕಡೆಗೆ 3 ಕಡೆಗೆ ಅರೆಸ್ಟ್ ಮಾಡಿದ್ರು, ಬಿಡ್ಲೇ ಇಲ್ಲ. ಅರೆಸ್ಟ್ ಮಾಡಿದ್ರು? ಹೌದೌದು, ಬಿಡ್ಲೇ ಇಲ್ಲ. ಬಂಗಾರ ಅಂತ ಉತ್ತರ ಪ್ರದೇಶದಲ್ಲಿ ಒಂದು 40 ಕಿಲೋಮೀಟರ್ ಅಲ್ಲೇ 40 ಕಿಲೋಮೀಟರ್ ಹಿಂದೆ, ಅಯೋಧ್ಯೆಯಿಂದ 40 ಕಿಲೋಮೀಟರ್ ಹಿಂದೆ ಅರೆಸ್ಟ್ ಆದ್ರು, ಏನ್ ಮಾಡ್ರು ಬಿಡ್ಲೇ ಇಲ್ಲ. ಅಲ್ಲೇ ತುಂಬಾ ಕರೆ ಸೇವಕರಿದ್ರು, ತುಂಬಾ ಅಂದ್ರೆ 1000 ಅಲ್ಲ, 25,000 ಮೇಲೆ. ಮಂಗಳೂರದವ್ರು ರಾಶಿ ಜನ ಇದ್ರು, ಮಂಗಳೂರದವರು, ಹೊನ್ನಾವರದವರು. ಮಂಗಳೂರದ ಹೈಯೆಸ್ಟ್, ಮಂಗಳೂರದವ್ರು ಸತ್ತೋಗಿದ್ದಾರೆ ಒಂದ್ 2 ಜನ. ಅವ್ರು ಹ್ಯಾಂಗರ್ ಮಾಡ್ಕೊ ಹೋಗಿದ್ರು ಅಲ್ಲಿ, ಅವ್ರು ನಮ್ಗಿಂತ 3 ದಿವಸ ಮುಂಚೆ ಆದವ್ರು. ನಮ್ಗೆ ಮಂಗಳೂರು ಭಾಗದವರು ಮುಂಚೆ ಅರೆಸ್ಟ್ ಆದ್ರೆಲ್ಲ ಒಂದೇ ಕಡೆಗೆ. ಹಾಗಾಗಿ ನಮ್ಗೆ ಪೊಲೀಸರು ಬಂದ ವಸ್ತು, ಪೊಲೀಸರು ಟ್ರೈನ್ ಇಳಿದ ಕೂಡಲೇ ಬಸ್ ಮೇಲೆ ಕರ್ಕೊಂಡು ಇಲ್ಲಿ ಇಟ್ಟದ್ದು. ಕರ್ಕೊ ಹೋದದ್ದು ಅಲ್ಲಿ ಮಸ್ತ್ ಕಡೆಗೆ ಒಂದು 25 ಕಾಲೇಜಿಗೆ ಹೋಗ್ತಾರೆ, ಎಲ್ಲೂ ಸೀಟ್ ಸಿಕ್ಕಲ್ಲ ಅರ್ಜನಿಗೆ. ಕಡೆಗೆ ಬಂಗಾರ ಅಂತ ಅಲ್ಲೊಂದು ಕಾಲೇಜ್ ಇತ್ತು, ಅಲ್ಲಿ ಕೂಡ ಹಾಕರು 17 ದಿವಸ ಕಾಲೇಜ್ ಇಲ್ಲ ಇದ್ರು. ಅಲ್ಲಿ ಏನು ಅಯೋಧ್ಯ ರಾಮ ಜನ್ಮಭೂಮಿ, ಏನು ರಾಮನ ಮಂದಿರ ನಿರ್ಮಾಣ ಆಗಿದೆ ಅಲ್ಲಿಂದ ಕೇವಲ 40 ಹಿಂದೆ. ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಬೇಕು ಅನ್ನೋದಕ್ಕೆ ತಮಗೆ ಏನು ಪ್ರೇರಣೆ ಹೇಳಬಹುದಾ? ಪ್ರೇರಣೆ ಅಂದ್ರೆ ಏನಂದ್ರೆ, ನಾವು 69 ನಾನು ಶಿವಮೊಗ್ಗ ಹೋಗಿದ್ದೆ. ಅಲ್ಲಿ ಒಬ್ಬ ಡಾಕ್ಟರ್ ಮನೆ ಅಡುಗೆ ಮಾಡೋಕೆ, ಸುರೇಶ್ ಡಾಕ್ಟರ್ದು ದೊಡ್ಡ ಮನ್ಮಗ. ಆ ಡಾಕ್ಟ್ರು ಆಸ್ಪತ್ರೆಗೆ ಏನಾದ್ರು ಕೆಲಸ ಕೊಡ್ಬೇಕಂತ ನಿಮಗೆ ಶಾಲೆಗೆ ಕಳ್ಸಿಕೊಟ್ರು. ಇಲ್ಲಿ ಶಾಲೆಗೆ ಒಂದು ಸರ್ಟಿಫಿಕೇಟ್ ಅಲ್ಲಿ ಏನು ಹೋಗಿದೆ, ಸರ್ಟಿಫಿಕೇಟ್ ಏನಿಲ್ಲ, 1ನೇ ಕ್ಲಾಸ್ ಓದಿದೆ. ಅದ್ರ ಮೇಲೆ ನಾಯ್ಕರ ಮನೆಯವರು ಸುರೇಶ್ ನಗರ್ ಬಾವ ನಾಯ್ಕರು ತಂದೆಯವರು ಬಾಬ್ನಗರ್ ಅಂತಾರೆ, ಜಂಗಲ್ ಬರ್ತಾ ಅಂತಾರೆ. ಅಲ್ಲಿ ಜಂಗಲಲ್ಲೇ ಕಾರ್ಕೊಂಡ್ರೆ ಅಡುಗೆ ಮಾಡೋ ಕೆಲಸ ಕೊಟ್ರು. ಅವಾಗ ನಾನು 5 ರೂಪಾಯಿ ಕೊಟ್ಟು ಒಂದು ರಾಮಾಯಣ ಪುಸ್ತಕ ತಗೊಂಡೆ, 5 ರೂಪಾಯಿ. ಅಲ್ಲಿ ಹೊಲದಲ್ಲಿ ಒಂದು 7 ತಾಸು ಅಡುಗೆ ಮಾಡೋದು, ಬರೀ ಜಂಗಲ್ದೇ ಕೆಲಸ, ಸುಮಾರು 20 ವರ್ಷ ಜಂಗಲ್ದಲ್ಲೇ ಕೆಲಸ, ಮತ್ತೆ ಏನು ಕೆಲಸ ಇಲ್ಲ. ಅಲ್ಲಿ ಸ್ವಲ್ಪ ಓದುದು, ಅದು ಇದು ಬಂದಷ್ಟು ಓದು. ಅದರಲ್ಲಿ ನಮ್ಗೆ ಬಹಳ ಇಂಟ್ರೆಸ್ಟ್ ಆಗೋಯ್ತು. ರಾಮ ಅಂದ್ರೆ ಬಹಳ ಇಂಟ್ರೆಸ್ಟ್ ಅಂದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು. ಆಯ್ತಾ, ಹಾಗೆ ಓದ್ತಾ ಓದ್ತಾ ಇಳಿದ್ನಲ್ಲ. ಕಡೆಗೆ ಇಲ್ಲಿ ಭಟ್ಕಳದ್ರೆ ಅವಾಗ ಅಯೋಧ್ಯೆ ಹೋಗ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ ಭಟ್ಕಳದ್ರೆ. ಅವಾಗ ಕೇಳಿದ್ರು ಕೆಲವರು, ಅಡ್ಡಿದ್ರೆ ನಾ ಬರ್ತಾ ಇದ್ದೆ. ಅದು
ರಾಮಶೀಲ ಇವರು ಪೂಜೆ ಸಮಿತಿಯಲ್ಲಿ ಉಪಾಧ್ಯಕ್ಷ ಮಾಡಿದ್ರು ಒಂದು ಕಾಲದ ಕೌಶಲ್ ಮಾಡಿದ್ತಲ್ಲ ಅವಾಗ ಅವರು ಹೇಳಿದ್ರು ಆ ಇಟ್ಟಿಗೆ ಕೌಶಲ್ ಅವಾಗ ಅಡ್ಡಿಲ್ಲ ಒಂದು ನಾನು ಒಪ್ಪಿಕೊಂಡ್ಬಿಟ್ಟೆ ಅವಾಗ ಮಜ್ಜನೆ ಮಾಡಿ ಒಪ್ಪಿಕೊಂಡಿದ್ರು ಅಂದ್ರೆ ಕಬ್ಬನ ಬೇಲಿ ಕಂಡೆಲ್ಲ ಗುಂಡಿಕ್ಕೆಲ್ಲ ಆಗ್ಬೋದು ನಾವು ಅದು ಯಾವುದು ಹೋದವರು ಕರೆ ಸೇವೆಗೆ ಹೋದವರು ವಾಪಸ್ ಬರ್ತಾರೆ ಅನ್ನುವಂತ ಇಲ್ಲ 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 ಯಾವುದೇ ಅದು ಭರವಸೆ ಇಲ್ಲ 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 ಮನೆಯವರು ಅದು ಆ ವಿಚಾರವನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಇಲ್ಲ ಇಲ್ಲ ನಿಮ್ಮ ಕಳಿಸ್ಲಿಕ್ಕೆ ಹೋಗ್ತಿದ್ರು ಮನೆಯವರು ಯಾರು ಅದರ ಬಗ್ಗೆ ಮಾತಾಡಲಿಲ್ಲ ನಾನು ಇಲ್ಲಿ ಮನೆಯವರಿಗೆ ಎಲ್ಲರಿಗೂ ಗೊತ್ತಿತ್ತು ಹಾ ಗೊತ್ತಿತ್ತು ನೀವು ಹೋಗ್ತಾರೆ ಅನ್ನೋದು ಅಷ್ಟನ್ನು ಗೊತ್ತಿತ್ತು ಆ ರಾಮ ಭಕ್ತಿನೇ ಅಂತ ಹಾ ಹೌದು ಬರ್ತ ಅಂತ ಹೇಳಿದ ತಪ್ಪು ಆಗೋದಿಲ್ಲ ಅಂದ್ರು ಅವರಿಲ್ಲ ಅಲ್ಲಿ ಸುಮಾರು 15 ದಿವಸ ಹೋದ್ರು ಕಡೆಗೆ ಬಂಧನ ಮಾಡಿ ಎಷ್ಟು ದಿನ ಇಟ್ಟಿದ್ರು 15 ದಿವಸ ಇತ್ತು 15 ದಿವಸ ಕಡೆಗೆ ಮಧ್ಯಪ್ರದೇಶ ಎಲ್ಲ ಟೂರ್ ಕರ್ಕೋದ್ರು ಪೊಲೀಸರು ರೈತ ಪೊಲೀಸರು ಇದ್ರು ನಮ್ಮ ಒಟ್ಟಿಗೆ ಬಸ್ ಅವರು ನಮ್ಮ ಆರ್ಎಸ್ಎಸ್ ನಡೆದ್ರು ಅದು ಎಲ್ಲ ಅವ್ರ ಚಾ ಬೆಳಗಿಂದ ಸಂಜೆವರೆಗೆ ಚಾ ಅವ್ರಿಗೆ ಸರ್ಕಾರ ದಿವಸಕ್ಕೆ 5 ರೂಪಾಯಿ ಕೊಡ್ತಿದ್ರು ಅದರಲ್ಲೇ ಚಪಾತಿ ಗೋಧಿ ರೊಟ್ಟಿ ಅದು ಅನ್ನ ಮಾಡ್ಲಿಕ್ಕೆ ಅಲ್ಲಿ ಯಾರಿಗೂ ಬರುವುದಿಲ್ಲ ಕರ್ನಾಟಕದವರೇ ಅನ್ನ ಮಾಡಬೇಕು ಮತ್ತೆ ಯಾವ ರಾಜ್ಯರು ಅನ್ನ ತಿನ್ನುವುದಿಲ್ಲ ಹಾಗೆ ಮಾಡಿ ಅಲ್ಲೇ ಉಳ್ಕೊಂಡ್ರು ಆರಾಮಾಗಿ ನಾನು ಒಂದಿವಸ ಗುರು ನಾನಕ್ ಜಯಂತಿ ಇತ್ತು ಅದು 2 ಗಂಟೆಗೆ ನಮ್ಮ ಪಾಳೆ ಸಿಕ್ತು ರಾತ್ರಿ ಒಂದು 24 ತಾಸು ಬಂದ್ ಮಾಡೋದಿಲ್ಲ ಅವಾಗ ಎದ್ರು ನಾವು ಶಿರಾಲಿ ಅವರು ಇದ್ದು ಸರು ಮುಡೇಶ್ವರರು ಎಲ್ಲ ಕೂಡ ಇದ್ರು ಅವಾಗ ನಾ ಹೇಳಿದೆ ಸ್ನಾನ ಮಾಡಬೇಕಿಲ್ಲ ನಾನು ಈ ಚಳಿಯಲ್ಲಿ ಎಂತ ಸ್ನಾನ ಅವಾಗ ಗೋಡ್ ಚಳಿ ಅವಾಗ ಎಂತ ಮಾಡಬೇಕು ನೀವು ಯಾರು ಬರೋದಿಲ್ಲ ನಾವು ಪೊಲೀಸರೆಲ್ಲ ಮಲಗಾರೆ ನಾ ಗೇಟ್ ಸುಮಾರು ಒಂದು 7 ಫೋಟೋ ಇತ್ತೇನೆ ಆ ಗೇಟ್ ಹತ್ತಿ ಆಚೆ ಸ್ನಾನ ಮಾಡ್ಕೊಂಡು ಬಾಗಿಲಲ್ಲಿ ಇದ್ದಿದೆ ಈಗ ಅವ್ರು ಸ್ನಾನ ಮಾಡಿ ಬರ್ಕಾಗ್ತದೆ ಅದೇ ಹೋಗಿಲ್ಲಪ್ಪ ಅಂದ್ರೆ ಅವಾಗ ಬಜ್ಜೆ ಶುರು ಮಾಡಿದೆ ರಾಮ ಭಜನೆ ರಾಮ ಭಯ ಶ್ರೀರಾಮ್ ಜಯ ರಾಮ್ ಜಯ ರಾಮ ರಾಮ ಕಾರ್ಯಕ್ರಮ ಅಂತ ನಮ್ದು 7 ಗಂಟೆಯಿಂದ 4 ಗಂಟೆ 7 ತಾಸು ನಮ್ಗೆ ಅಷ್ಟೇ ಸರಿ ಬಾಕಿ ಇದ್ದವ್ರದೆಲ್ಲ ಅದನಂತರ ನಿಮ್ಗೆ ವಾಪಸ್ ಇಲ್ಲಪ್ಪ ವಾಪಸ್ 15 ದಿವಸ ಆದ್ಮೇಲೆ ಅಲ್ಲಿಂದ ಇದು ಮಧ್ಯಪ್ರದೇಶ ಕರ್ಕೋಗಿ ಗ್ವಾಲಿಯರ್ ಜಿಲ್ಲೆಗೆಲ್ಲ ಕರ್ಕೋಗಿ ಅದು ವಿಶ್ವ ಹಿಂದೂ ಪರಿಷತ್ನವರೇ ಎಲ್ಲ ಈ ಬಸ್ ಗೀಸ್ ಮಾಡಿ ಒಂದು 2 ದಿವಸ ಅಲ್ಲಿ ತಿರುಗಾಡಿದ್ರು ಒಂದು 2 ದಿವಸ ಉಳ್ಕೊಂಡು ಸರಿ ಮತ್ತೆ ಕೋಟ್ಯಾಂತರ ಹಿಂದೂಗಳು ಉಸಿರು ಬಿಗಿ ಹಿಡಿದು ಕಾಯ್ತಿರುವಂತ ರಾಮ ಮಂದಿರ ಇನ್ನೇನು ಆ ಮಂಗಳಕರ ದಿನ ಇನ್ನೇನು ಹತ್ರ ಬರ್ತಾ ಇದೆ ಈಗ ತಮಗೇನ್ ಅನಿಸ್ತಾ ಇದೆ ಈಗ ಈ ಒಂದು ಹಿಂದೆ ಹೋರಾಟ ಮಾಡಿ ಎಷ್ಟು ಜನ ಕರೆ ಸೇವಕರು ಪ್ರಾಣ ತ್ಯಾಗ ಮಾಡಿದ್ರೆ ಅದ್ರ ಬಗ್ಗೆ ನಮಗೆ ಹೇಳಬೇಕಾದ್ರೆ ತುಂಬಾ ಮನಸ್ಸು ಬೇಸರ ಆಗ್ತದೆ ಆದ್ರೆ ಇವತ್ತೇ ಈಗ ಆ ರಾಮ ಮಂದಿರ ಇನ್ನೇನು ಜನವರಿ 22ಕ್ಕೆ ಲೋಕಾರ್ಪಣೆ ಆಗ್ತಾ ಇದೆ ಅದ್ರ ಬಗ್ಗೆ ತಮಗೇನ್ ಅನಿಸ್ತದೆ ಯಾವ ಅನಿಸಿಕೆ ಅಂದ್ರೆ ನಾವು ರಾಮ ಮಂದಿರ ಆಗ್ಬೇಕಲ್ತೇ ಹೋದವರು ಯಾಕಂದ್ರೆ ಅಲ್ಲಿ ಜನ ಪೂರ ನಮ್ಗೆ ಸಪೋರ್ಟ್ ಯಾರು ಮುಸ್ಲಿಮರು ಕೊಟ್ಟಾರೆ ಕಡ್ಲೆ ಆ ಹೊರದು ಕಡ್ಲೆ 25 ಕೆಜಿ ಚೀಲ ತಂದು ಕೊಟ್ಟಾರೆ ಹೌದು ಅಲ್ಲೇ ಸ್ಥಳೀಯ ಮುಸ್ಲಿಮರು ಅಲ್ಲಲ್ಲಿ ಭಜನೆ ಮಾಡಿದ್ರು ಹೋದೋದ್ರಲ್ಲೆಲ್ಲ ಭಜನೆ ಮಾಡಿಕೊಟ್ಟಾರೆ ಅಲ್ಲಿ ಉಳ್ಕೊಂಡು ನಮ್ಗೆ ರಾಮ ಮಂದಿರ ಆಗ್ಬೇಕಂದ್ರೆ ಅಷ್ಟೇ ಉದ್ದೇಶ ಈ ಗುಂಡು ಇದು ಎಲ್ಲ ನಮ್ಗೆ ಅಂತ ಹೆದರಿಕಿಲ್ಲ ಇಲ್ಲ ಜೀವ ಇಲ್ಲ ಜೀವ ಭಯ ರಾಮ ಭಕ್ತರು ಯಾರು ಜೀವ ಭಯ ಪಡ್ಲಿಲ್ಲ ಇಲ್ಲ 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 ಭಯ ಲಕ್ಷಾಂತರ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಹೌದು 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 ಆದ್ರೆ ಹಿಂದಿನ ಶಕ್ತಿ ಅಂತದಂತ ನಾವು ಯೋಚನೆ ಮಾಡೋಣ ಅಲ್ವಾ ಈಗ ಅದಕ್ಕೆ ಕಾರಣಕರ್ತರ ಅದರ ಬಗ್ಗೆ ತಮ್ಮ ಏನಾದ್ರೂ ಅಭಿಪ್ರಾಯ ಇದ್ರೆ ಇವತ್ತು ನಾವು ನಮ್ಮ ಈ ನಮ್ಮ ಜೀವಿತಾವಧಿಯಲ್ಲಿ ಹೌದು ಹೌದು ಇಂತ ಒಂದು ಸುದಿನವನ್ನು ಅಷ್ಟೊಂದು ನಮ್ಗೆ ಕಲ್ಪನೆನೆ ಇರ್ಲಿಲ್ಲ ಯಾಕಂದ್ರೆ ಬಂದ್ಮೇಲೆ ಈತ ಆಯ್ತಾ 500 ವರ್ಷದ ಹೋರಾಟ ಹೌದು ಅಲ್ಲಿ ಬಂದ್ಮೇಲೆ ನಾವು ಹೋಗಿ ಬಂದ್ಮೇಲೆ ಮಾರನೇ ವರ್ಷ ಕಲ್ಯಾಣ ಸಿಂಗ್ ಬಿಜೆಪಿ ಸರ್ಕಾರ ಅವಾಗ ಭಟ್ಕಲ್ದವ್ರು ಹೋಗ್ರೆ ಬಹಳ ಜನ ಹೋಗ್ರೆ ಅವಾಗ ಹೋಗ್ರೆ ಕಲ್ಯಾಣ ಸಿಂಗ್ ಸರ್ಕಾರ ಮುಲಾಯಂ ಸಿಂಗ್ ಸರ್ಕಾರ ಇರ್ಬೇಕಾದ್ರೆ ಯಾರು ಹೋಗಿಲ್ಲ ನಿತೀಶ್ ಸಿಂಗ್ ಪ್ರಧಾನಮಂತ್ರಿ ಅವರು ಅಲ್ಲಿಂದ ನಾವು ಯಾರು ನಿಮಗೆ ಕಳೆದಿರ್ತೀರಿ ತಮಗೆ ತುಂಬುರುದಯ ಧನ್ಯವಾದಗಳು ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು